ಹಲೋ ಸ್ನೇಹಿತರೆ, ಮತ್ತೊಂದು ವೀಡಿಯೋಗೆ ಸ್ವಾಗತ. ನೋಡ್ಬೋದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಡಿಜಿಟಲ್ ಸೋಲ್ಡ್ರಿಂಗ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದು ಬಂದುಬಿಟ್ಟು ಡಿಜಿಟಲ್ ಸೋಲ್ಡ್ರಿಂಗ್ ಸೆರಮಿಕ್ ಥರ್ಮೋಸ್ಟಿಕ್ ಅಂತ. ಸೊ ಇದು ಬಂದುಬಿಟ್ಟು ನೋಡ್ಬೋದು ಅದ್ರ ಬಗ್ಗೆ, ಇದು ಅದ್ರ ಪಾರ್ಟ್ಸು ಹೆಸರೆಲ್ಲ ಕೊಟ್ಟಿದ್ದಾರೆ. ಸೊ ಮತ್ತೆ ಇಲ್ಲಿ ನೋಡ್ಬೋದು ಹೈ ಟೆಂಪ್ರೇಚರ್ ಡಿಜಿಟಲ್ ಡಿಸ್ಪ್ಲೇ ಸೋಲ್ಡ್ರಿಂಗ್ ಐರನ್ ಪ್ರಿಂಟಿಂಗ್ ಸಿರ್ಮಿಕ್ ಕೋರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇವಾಗ ಇದು ಬಂದುಬಿಟ್ಟು ಇದು ಕಮ್ಮಿ ಡಿಗ್ರಿ ಅಂದರೆ 180 ಡಿಗ್ರಿ ಸೆಲ್ಸಿಯಸ್ಸು. ಸೊ ಜಾಸ್ತಿ ಅಂದರೆ 480 ಡಿಗ್ರಿ ಸೆಲ್ಸಿಯಸ್ಸು. ಸೊ ಇದು ಬಂದುಬಿಟ್ಟು ಮಿನಿಮಮ್ ಅಂದರೆ 20 ಸೆಕೆಂಡ್ಸಲ್ಲಿ ಹೀಟಾಗಿ ಹೋಗುತ್ತೆ. ಮತ್ತು ಒಂದು 1 ಮಿನಟು ಎಷ್ಟು ಹೀಟಾಗಿದ್ರು 1 ಮಿನಿಟ್ ಒಳಗಡೆ ಇದು ಫುಲ್ ಕೂಲಾಗಿ ಹೋಗುತ್ತೆ. ಸೊ ಇದು ಬಂದುಬಿಟ್ಟು 640 ರುಪೀಸ್ ಏನು ಈ ಸೋಲ್ಡ್ರಿಂಗ್ ಐರನ್. ಇದು ಬಂದುಬಿಟ್ಟು ಮೇಕರ್ ಬಜಾರ್ ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನಿಮಗೆ ಲಿಂಕ್ ಬಯಲು ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಸೊ ನೋಡ್ಬೋದು ಸ್ನೇಹಿತರೆ, ಇದು ನಾನು ಹೇಳಿರೋ ನಿಮಗೆ ಡಿಜಿಟಲ್ ಸೋಲ್ಡ್ರಿಂಗ್ ಐರನ್ ಅಂತ. ಸೊ ಇದರಂದರೆ ಇದರಲ್ಲಿ ನೋಡ್ಬೋದು ಇದು ಬಂದುಬಿಟ್ಟು 250 ವೋಲ್ಟ್ 16 ಆ್ಯಂಪ್ಸು ಈ ಕೇಬಲ್ಲು ತಡೆಯುತ್ತೆ. ಮತ್ತು ಜಾಸ್ತಿ ಅಂದರೆ ಬಂದರೆ ಡಮಾರ್ ಕೇಬಲ್ ಹೋದಂಗೆ. ಸೊ ನೋಡ್ಬೋದು ಈ ಸೋಲ್ಡ್ರಿಂಗ್ ಐರನ್ ಬಂದುಬಿಟ್ಟು ಇದರಲ್ಲಿ ಎರಡು ಬಟನ್ಸ್ ಕೊಟ್ಟಿದ್ದಾರೆ, ಒಂದು ರೆಡ್ಡು ಇನ್ನೊಂದು ವೈಟು. ಸೊ ಇದರಲ್ಲಿ ನಾವು ರೆಡ್ಡು ಯೂಸ್ ಮಾಡ್ಕೊಂಡು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ಬೋದು, ಮತ್ತು ವೈಟ್ನ ಯೂಸ್ ಮಾಡಿಕೊಂಡು ಟೆಂಪ್ರೇಚರ್ನ ಡಿಕ್ರೀಸ್ ಮಾಡ್ಬೋದು. ಸೊ ಅಲ್ಲಿ ನೋಡ್ಬೋದು ಚಿಕ್ಕ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಬಂದುಬಿಟ್ಟು ಬಿಟ್ ಅಂತ. ಸೊ ಇದರಲ್ಲಿ ನಾವು ಒಂದು ಟೈಪ್ಸ್ ಆಫ್ ಬಿಟ್ಸ್ ಬರುತ್ತೆ, ನಾನು ತರಿಸಿಲ್ಲ. ಸೊ ಅದು ತರಿಸ್ತೀನಿ ನಿಮಗೆ. ಸೊ ಅವಾಗ ನೀವು ಅದನ್ನು ನೋಡಿಸ್ತೀನಿ, ಇದನ್ನು ಬಿಟ್ಸ್ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಅದನ್ನು ನಿಮಗೆ ಆನ್ ಮಾಡಿ ನೋಡಿಸ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಯಾವ ಥರ ಅಂತ. ಸೊ ನೋಡ್ಬೋದು ಇವಾಗ ನಾನು ಪ್ಲಗ್ ಇನ್ ಮಾಡಿದ್ದೀನಿ, ಆನ್ ಮಾಡ್ತಾ ಇದ್ದಂಗೆ ನೋಡ್ಬೋದು ಇಲ್ಲಿ ಡಿಸ್ಪ್ಲೇಯಲ್ಲಿ ಇಂಡಿಕೇಟ್ ಆಗಿದೆ. ಸೊ ಇವಾಗ ಬಂದುಬಿಟ್ಟು 480 ಡಿಗ್ರಿಯಲ್ಲಿದೆ ಪ್ರೆಸೆಂಟು ಹೈ ಟೆಂಪ್ರೇಚರ್ಗೆ. ಸೊ ಇವಾಗ ಇದನ್ನು ಕಮ್ಮಿ ನೋಡ್ಬೋದು, ಇವಾಗ ಜಾಸ್ತಿ ಅಂದರೆ 480 ಡಿಗ್ರಿ ಸೆಲ್ಸಿಯಸ್ಗೆ ಇದು ಇಂಡಿಕೇಟ್ ಮಾಡಿದೆ. ಸೊ ಕಮ್ಮಿ ಎಷ್ಟು ಡಿಗ್ರಿಯಲ್ಲಿ ಬರುತ್ತೆ ಅಂತ ನೋಡಿ. ಸೊ ವಿಡಿಯೋ ಇಷ್ಟಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇಂತಹ ಜಾಸ್ತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಒಂದು 2-3 ವೀಡಿಯೋಸು ನೋಡಿ ಚಾನಲಲ್ಲಿ ಹೋಗಿ. ಸೊ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡ್ಬೋದು ಇವಾಗ ನಾವು ಇದನ್ನು ಟೆಸ್ಟ್ ಮಾಡೋಣ. ಸೊ ನೋಡ್ಬೋದು ಕಡಿಮೆ ಅಂದರೆ 180 ಡಿಗ್ರಿಗೆ ಬಂದಿತ್ತು. ಸೊ ಇವಾಗ ನಾವು ಇದನ್ನ ಟೆಸ್ಟ್ ಮಾಡೋಣ. ಸೊ ನೋಡ್ಬೋದು ನಮ್ಮ ಹತ್ರ ಇದೆ ಒಂದು. ಸೊ ನೋಡ್ಬೋದು ಸ್ನೇಹಿತರೆ, ಇದು ಕೆಳಗಡೆ ಒಂದು ಬೋರ್ಡ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಟೆಂಪ್ರೇಚರು ಅದು ಮಾಡ್ಯೂಲ್ ಎಲ್ಲ ಸೋಲ್ಡ್ರಿಂಗ್ ಮಾಡುವಾಗ ಹೀಟ್ ಆಗುತ್ತಲ್ವ ಮಾಡ್ಯೂಲು. ಸೊ ಡ್ಯಾಮೇಜ್ ಕೆಳಗಡೆ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಅದು ವುಡನ್ ಪ್ಲೇಟ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದರಲ್ಲಿ 420 ಸೆಲ್ಸಿಯಸ್ಗೆ ಟೆಂಪ್ರೇಚರ್ ಸೆಟ್ ಮಾಡಿದ್ದೀನಿ. ಸೊ ಇವಾಗ ಇದರಿಗೆ ಸೋಲ್ಡ್ರಿಂಗ್ ಆಗಿರೋ TPU ಚಾರ್ಜಿಂಗ್ ಮಾಡ್ಯೂಲು TP4056 ಅಂತ. ಸೊ ಇದರಿಗೆ ಸೋಲ್ಡ್ರಿಂಗ್ ಮಾಡಿರೋ ವೈರ್ಸ್ ಎಲ್ಲ ರಿಮೂವ್ ಮಾಡೋಣ. ಸೊ ನೋಡ್ಬೋದು ಇದರಿಂದ ಆರಾಮಾಗಿ ರಿಮೂವ್ ಮಾಡಾಕ್ಬೋದು. ಸೊ ನೋಡ್ಬೋದು ಸ್ನೇಹಿತರೆ ಇವಾಗ ಇದರಲ್ಲಿ ಇದನ್ನು ಈ ಸೋಲ್ಡ್ರಿಂಗ್ ಐರನ್ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ಮತ್ತು ಚಿಕ್ಕ ಚಿಕ್ಕ ಕಾಂಪೌಂಡ್ಸ್ನಲ್ಲಿ ಸೋಲ್ಡರ್ ಮಾಡ್ಬೋದು, ಮತ್ತು ಇದಷ್ಟೊಂದು ಬೇಗ ಕೆಟ್ಟೋಗಲ್ಲ. ಸೊ ವಿಡಿಯೋ ಇಷ್ಟಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇಂತಹ ಜಾಸ್ತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇದರಲ್ಲಿ ನಾವು ಈ ಥರ ಏನಂದರೆ ಫಾಸ್ಟಾಗಿ ಚಾರ್ಜ್ ಇದು ಸೋಲ್ಡರ್ ಮಾಡ್ಬೋದು. ಯಾವ್ದಾರ ಅಂದರೆ ಇದು ಬೇಗ ಹೀಟಾಗಿ ಹೋಗುತ್ತೆ. ಸೊ ಅಕಸ್ಮಾತ್ ಚೀಪ್ ಅದೇ ಬೇರೆ ಸೋಲ್ಡರ್ಸ್ ಬರ್ತಲ್ಲ, ಸೊ ಅದರಿಂದ ಇದರಿಗೆ ಜಾಸ್ತಿ ಅಡ್ವಾಂಟೇಜಸ್ಸೇ. ಅದು ನೆಕ್ಸ್ಟ್ ವೀಡಿಯೋಲ್ಲೇ ನಿಮ್ಗೆ ಹೇಳ್ತೀನಿ. ಸೊ ಇದ್ರ ಪಾರ್ಟ್ಸು ನಿಮಗೆ ಹೇಳ್ತೀನಿ ಯಾವ ಥರ ರಿಪೇರ್ ಆದರೆ ಯಾವ ಥರ ಇದು ಮಾಡ್ಕೊಬೇಕು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಒಂದು ಈ ವಿಡಿಯೋಗೆ ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡ್ಬೋದು ಸ್ನೇಹಿತರೆ, ಇವಾಗ ಈ ಥರ ನಾವು ಬಟನ್ಸ್ ಈ ಪ್ಲಸ್ಸು ಮತ್ತು ಮೈನಸ್ ಇರೋ ಬಟನ್ಸ್ ಯೂಸ್ ಮಾಡ್ಕೊಂಡು ಟೆಂಪ್ರೇಚರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಬೋದು.